ಎಜುಕೇಷನ್ ಎಜುಕೇಷನ್ ಎಜುಕೇಷನ್. ಹಾಗಾದರೆ ಎಜುಕೇಷನ್ ಅಂದರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನು ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ ಶ್ರೀ ಟಿವಿ. ಹಲೋ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಜಿನಿತ್. ಸೊ ನಾವು ಕಳೆದ ಲಾಸ್ಟ್ ಕ್ಲಾಸಲ್ಲಿ ನಾವು ಗೌತಮ್ಗೆ ಪ್ಲಾಟೋ ಬಗ್ಗೆ ತಿಳ್ಕೊಂಡಿದ್ವಿ. ಸಾಕಷ್ಟು ವಿಷಯಗಳನ್ನು ಪ್ಲಾಟೋ ಬಗ್ಗೆ ತಿಳ್ಕೊತಾ ಹೋದ್ವಿ, ಅವರ ಟೀಚಿಂಗ್ಸ್ ಬಗ್ಗೆ ತಿಳ್ಕೊಂಡ್ವಿ, ಹಾಗೆಯೇ ಅವರು ಹೇಳಿದಂತಹ ಒಂದು ಒಳ್ಳೆ ಮಾರಲ್ ವ್ಯಾಲ್ಯೂಸ್ ಬಗ್ಗೆ ತಿಳ್ಕೊಂಡ್ವಿ. ಅವ್ರು ಯಾವ ರೀತಿ ಯೂತ್ಸ್ಗೆ, ಎಲೈಟ್ ಯೂತ್ಸ್ಗೆ, ಅಥೆನ್ಸಲ್ಲಿದ್ದ ಎಲೈಟ್ ಯೂತ್ಸ್ಗೆ ಯಾವ ರೀತಿ ಅವರೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು ಮಾರಲ್ ಎಥಿಕ್ಸ್ ಬಗ್ಗೆ ಅಂತ ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಈಗ ನಾವು ಬರೋಣ ಒನ್ ಆಫ್ ದ ಫೇಮಸ್ ಇಂಡಿಯನ್ ಫಿಲಾಸಫರ್, ಹಾಗೆ ಎಜುಕೇಷನಲ್ ಥಿಂಕರ್ ಅಂತ ಹೇಳ್ಬೋದು, ಹಾಗೆ ಒಬ್ಬ ಗ್ರೇಟ್ ಪಾಯೆಟ್ ಹೇಳ್ಬೋದು, ಅದೇ ನಮ್ಮ ರವೀಂದ್ರನಾಥ್ ಟ್ಯಾಗೋರ್. ಸೊ ನಾನು ನಿಮಗೆ ಹೇಳಿದೆ ಇವರು ಗ್ರೇಟ್ ಎಜುಕೇಷನಲ್ ಥಿಂಕರ್, ಹಾಗೆ ಪೊಯೆಟ್ ಅಂತ ಹೇಳಿದೆ. ಸೊ ಇವರ ಪಿರಿಯಡ್ ಬಂದು 1861 1941 ವರೆಗೂ. ಸೊ ಇವರು ಇವರು ಫಾದರ್ ಆ್ಯಂಡ್ ಮದರ್ ನೇಮ್ ಫಾದರ್ ದೇವೇಂದ್ರನಾಥ್ ಠಾಗೋರ್, ಹಾಗೆ ಮದರ್ ಶಾರದಾದೇವಿ. ಸೊ ದೇವೇಂದ್ರನಾಥ್ ಟ್ಯಾಗೋರ್ ಹಾಗೆ ಶಾರದಾದೇವಿ ಇವರ ತಂದೆ ಮತ್ತು ತಾಯಿ, ಹಾಗೆ ಇವರು ಕೋಲ್ಕತ್ತಾದಲ್ಲಿ ಇವರ ಜನನ ಆಗುತ್ತೆ. ಸೊ ಈ ಬಾರ್ನ್ ಇನ್ ಕೋಲ್ಕತ್ತಾ. ಸೊ ಈಗ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ರವೀಂದ್ರನಾಥ್ ಟ್ಯಾಗೋರ್ ವಾಸ್ ಅ ಗ್ರೇಟ್ ಪೊಯೆಟ್ ಆ್ಯಂಡ್ ಆಲ್ಸೋ ಎಜುಕೇಷನಲ್ ಥಿಂಕರ್. ಸೊ ಇವರ ಫಾದರ್ ದೇವೇಂದ್ರನಾಥ್ ಟ್ಯಾಗೋರ್, ಹಾಗೆ ಮದರ್ ಶಾರದಾದೇವಿ, ಹಾಗೆಯೇ ಈ ಬಾರ್ನ್ ಇನ್ ಕೋಲ್ಕತ್ತಾ, ಕೋಲ್ಕತ್ತಾದಲ್ಲಿ ಇವರ ಜನಿಸ್ತಾರೆ. ಆ್ಯಕ್ಚುಲಿ ಆಗ ನಮ್ಗೆ ಗೊತ್ತು 1861 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಅಲ್ಲಿ. ಸೊ ವಿ ಗಾಟ್ ಇಂಡಿಪೆಂಡೆನ್ಸ್ ಆನ್ 1947. ಸೊ ಈ 1947 ಅಲ್ಲಿ ನಮಗೆ ಸ್ವತಂತ್ರ ಬಂದಿದ್ದರಿಂದ, ಸೊ ಆ್ಯಕ್ಚುಲಿ ಈ ವಾಸ್ ನ್ಯಾಷನಾಲಿಟಿ ಅವರ ರವೀಂದ್ರನಾಥ್ ಟ್ಯಾಗೋರ್ ಅವರ ನ್ಯಾಷನಾಲಿಟಿ ಒಂದು ಐ ವಾಸ್ ಅ ಬ್ರಿಟಿಷ್ ಇಂಡಿಯನ್. ಸೊ ಈಸ್ಟ್ ಇಂಡಿಯಾ ಕಂಪನಿ ಇತ್ತು. ಸೊ ಬ್ರಿಟಿಷ್ ಇಂಡಿಯಾ ಅವರ ಆಳ್ವಿಕೆ ಇತ್ತು, ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು. ಸೊ ಇಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಅಬೌಟ್ ರವೀಂದ್ರನಾಥ್ ಟ್ಯಾಗೋರ್. ಸೊ ನಾವು ಸೊ ಐ ಟೋಲ್ಡ್ ಯು ಬಿಫೋರ್ ಈಸ್ ಅ ಬೆಂಗಾಲಿ ಪೊಯೆಟ್. ಸೊ ಇವರು ಬೆಂಗಾಲಿ ಪೊಯೆಟ್ ಕೂಡ. ಸೊ ಇವರು ಗೊತ್ತು ನಿಮಗೆ ನ್ಯಾಷನಲ್ ಅಂತಂ ಬರೆದಿದ್ದಾರೆ. ಸೊ ಬರೀ ನಮ್ಮ ಇಂಡಿಯನ್ ನ್ಯಾಷನಲ್ ಅಂತಂ ಕೂಡ ಮಾತ್ರ ಬರೆದಿಲ್ಲ ಇವರು. ಸೊ ಬಾಂಗ್ಲಾದೇಶಕ್ಕೂ ಕೂಡ ನ್ಯಾಷನಲ್ ಅಂತಂ ಬರೆದಿದ್ದಾರೆ, ಹಾಗೆಯೇ ಶ್ರೀಲಂಕಾಗೂ ಕೂಡ. ಸೊ ಬೆಂಗಾಲಿ ಪೊಯೆಟ್ ಹಾಗೆ ನ್ಯಾಷನಲ್ ಅಂತ ಬರೆದಿದ್ದಾರೆ ಅಂತ ಹೇಳಿದೆ. ಸೊ ಇಂಡಿಯಾ, ಬಾಂಗ್ಲಾದೇಶ ಹಾಗೆ ಶ್ರೀಲಂಕಾ ಕೂಡ ಇವರ ಆ ಒಂದು ಸಾಂಗ್ಸಿಂದ ಮೋಟಿವೇಶನ್ ಆಗಿ ಅಥವಾ